ಇದ್ದೀರಾ ಸುವರ್ಣ ಬಗ್ಗೆನೆ ಹೇಳಕತ್ತೀವ್ರಿ. ನಿನ್ ಎಂಗೇಜ್ಮೆಂಟ್ ರಿಂಗು ಚಿನ್ನರಿ, ನಿನ್ ಎಂಗೇಜ್ಮೆಂಟ್ ಬ್ರೇಕ್ ಆಯ್ತಾ ಚಿನ್ನರಿ? ಇದೆಲ್ಲ ಯಾವಾಗಾಯ್ತು, ಹೇಗಾಯ್ತು, ಯಾಕಾಯ್ತು? ಐ ಮೀನ್ ಇದೆಲ್ಲ ಯಾಕೆ ನೀನ್ ನನ್ನ ಹತ್ರ ಹೇಳಿಲ್ಲ? ನೀವೇನು ನಿಮ್ಮ ನಿಶ್ಚಿತಾರ್ಥ ಎದಕ್ ಮುರಿದ್ಬಿತ್ತಂತ ನಮ್ಮ ಹತ್ರ ಹೇಳಲಿಲ್ಲೋ, ಹಂಗ ನಾವೂ ಹೇಳಕ್ಕಾಗೋದಿಲ್ಲ. ಐಮ್ ರಿಯಲಿ ವೆರಿ ಸಾರಿ ಚಿನ್ನಾರಿ. ಪ್ರಪಂಚ ಏನು ಮುಳುಗೋಗಿಲ್ಲ ಬಿಡಿ, ನಮ್ದು ನಿಮ್ದು ನಿಶ್ಚಿತಾರ್ಥ ಮುರ್ದು ಬಿದ್ದೈತಿ ಅಷ್ಟೇ ತಾನೆ. ಪೂಜಾ ಮೇಡಮ್ ಅವ್ರೆ, ನಮ್ಗ ಪೂರಾ ನಂಬಿಕೆ ಐತ್ರಿ, ಈ ಪ್ರಪಂಚದಾಗ ಎಲ್ಲಾದ್ರೂ ಸರಿ, ಯಾರಿಗಾದ್ರೂ ಸರಿ, ಒಬ್ಬ ಜೋಡಿ ಅಂತ ಆ ದೇವ್ರು ಸೃಷ್ಟಿ ಮಾಡಿರ್ತಾನ. ನೀವ್ ಬೇಕಾದ್ರೆ ನೋಡ್ರಿ, ಮತ್ತ ನಮ್ ರಾಜ್ಕುಮಾರನು ನಿಮ್ ರಾಜ್ಕುಮಾರನು ಬುದ್ರಿ ಮ್ಯಾಲ್ ಬಂದು ನಮ್ಮಿಬ್ರನ್ನು ಹಾರಿಸ್ಕೊಂಡು ಹೋಗ್ತಾನ. ಆದ್ರ ನಮ್ ರಾಜ್ಕುಮಾರ ಮೊದ್ಲು ಬರ್ತಾನ, ನಿಮ್ ರಾಜ್ಕುಮಾರ ಮೊದ್ಲು ಬರ್ತಾನೋ ಅನ್ನೋದ್ ಮಾತ್ರ ಗೊತ್ತಿಲ್ಲ. ಏನಾದ್ರೂ ನನ್ ರಾಜ್ಕುಮಾರ ಮೊದ್ಲು ಬಂದ ಅಂದ್ರ ಖರೇನ ನಾನ್ ನಿಮ್ಮನ್ ಮದ್ವೆ ಕರಿತೀನ್ರಿ. ನೀವ್ ತಪ್ಪದ ಬರ್ಬೇಕು. ನಮ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಖುಷಿ ಖುಷಿ ಮಾತಾಡು, ಏನಾದರೂ ಸಮಸ್ಯೆನ? ಈಗ ಎಲ್ಲಿದೆ ನೀನು? ನನಗೆ ಗೊತ್ತಿಲ್ಲದೆ ನಾನೇನೇನೋ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನೇನು ತಪ್ಪು ಮಾಡಿದೆ ಅಂತ ನಾನು ಅರ್ಥ ಮಾಡ್ಕೊತಾ ಇದ್ದೀನಿ. ಅದನ್ನು ನಾನೇ ಸರಿ ಮಾಡ್ತೀನಿ. ನಾನು ತುಂಬ ಕೆಡ್ದ ನಡ್ಕೊಂಬಿಟ್ಟೆ, ಅದನ್ನು ನಾನೇ ಸರಿ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಸರಿಯಾಗೋದೇ ಬಿಡುತ್ತೆ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ ಖುಷಿ. ನನ್ನಿಂದ ನಿನ್ಗೆ ಎಷ್ಟು ನೋವಾಗಿದೆ ಅನ್ನೋದು ನನಗೆ ಗೊತ್ತು ಖುಷಿ. ನಾನು ಬರೋದಿಲ್ಲ ಚಿನ್ನರಿ. ನಾನು ಹೋಗೋಕ್ಕೂ ಮುಂಚೆ ನಿನ್ನ ಹತ್ರ ಒಂದು ಮಾತು ಹೇಳಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ನನಗೆ ಫ್ಯಾಮಿಲೀಸ್ ವ್ಯಾಲ್ಯೂಸ್ ಬಗ್ಗೆ ತಿಳ್ಕೊಟ್ಟಿದ್ದಕ್ಕೆ, ಪ್ರೀತಿಯಿಂದ ಎಲ್ಲರ ಮನಸ್ಸನ್ನ ಹೇಗೆ ಗೆಲ್ಲಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿದ್ದಕ್ಕೆ. ಪೂಜಾ ಮೇಡಮ್ ಅವರೇ, ಅವೆಲ್ಲ ಗುಣವೂ ನಿಮ್ಮ ಹತ್ರ ಮೊದಲೇ ಇತ್ರಿ. ಖಾಲಿ ಅದನ್ನ ಹೆಂಗ್ ಬಳಸ್ಕೋಬೇಕು ಅಂತ ಹೇಳ್ಕೊಟ್ಟಿವಿ. ನೀವೀಗ ಎಲ್ರಿಗೂ ಆ ಪ್ರೀತಿನ ಹಂಚಿ ನಿಮ್ ಮನ್ಸಿನ ಮಾತ್ರ ನೋವು ತುಂಬಿಕೊಂಡು ಹೋಗ್ಲಿಕ್ಕತ್ತೀರಿ. ಚಿನ್ನರಿ, ನೀ ನಂಗೊಂದ್ ಸಹಾಯ ಮಾಡ್ಲೇಬೇಕು. ಅದೇನಂತ ಹೇಳ್ರಿ? ಅವ್ರ ಹತ್ರ ಅಣ್ಣ ಏನಾದರೂ ಪ್ರಾಬ್ಲಮ್ ಅನ್ನೋದಿದ್ರೆ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ ಪ್ರಾಬ್ಲಮ್ನ ಸರಿ ಮಾಡ್ಬೋದಣ್ಣ, ಆದರೆ ಆ ಪ್ರಾಬ್ಲಮ್ಗೋಸ್ಕರ ಈ ರೀತಿ ರಿಲೇಷನ್ಶಿಪ್ನ ಮುರಿದಾಕೊಳ್ಳೋದು ಸರಿನಾ?
ಅಂತ ಪ್ರಾಬ್ಲಮ್ ಏನಾಗಿದೆ ಚಿನ್ನು ನೋಡಿದ್ರೆ ಪೂಜಾ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ ನೀನು ನೋಡಿದ್ರೆ ಅವಳನ್ನು ತಡೆಯೋ ಪ್ರಯತ್ನನೂ ಮಾಡ್ತಾ ಇಲ್ಲ ನಾವು ತಡೆಯೋಣ ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಇರೋ ಸಮಸ್ಯೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆಗಿದ್ದಾದರೂ ಏನು ಚಿನ್ನು ಸಿದ್ಧಾರ್ಥ ನಾನು ಈ ಮನೆಯವರೆಲ್ಲ ನಿಮ್ಮಿಬ್ಬರ ಮಧ್ಯೆ ಒಟ್ಟಿಗೆ ನಡೆಯುತ್ತೆ ಅಂತ ಎಷ್ಟು ಸಂತೋಷವಾಗಿದ್ವಿ ಆದರೆ ಈಗ ನೋಡಿದ್ರೆ ರೀ ನೀವಾದರೂ ಚಿನ್ನು ಹೇಳಿ ಈ ಮದುವೆ ಒಪ್ಪಿಸ್ರಿ ಪ್ಲೀಸ್ ಹಾ ಯುವರಾಣಿ ಅವರೇ ನಾನು ಏನು ಹೇಳೋಕಾಗುತ್ತೆ ಹೇಳಿ ಅವರ ಜೀವನ ಅವರೇ ನಿರ್ಧಾರ ತಗೋಬೇಕು ಅವ್ರಿಗೆ ಏನು ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಾರೆ ಅದನ್ನ ಬಿಟ್ಟು ನನಗೆ ಹೇಳಿ ಅಂದ್ರೆ ನಾನು ಅಂದ್ರೆ ಯುವರಾಣಿ ಅವರೇ ನಾನು ಏನು ಹೇಳಕ್ಕ ಆಗೋದಿಲ್ಲ ಸಿದ್ಧಾರ್ಥಗೆ ಪೂಜಾ ಜೊತೆ ಸಂತೋಷವಾಗಿ ಇರೋಕ್ಕ ಆಗೋದಿಲ್ಲ ಅಂದಮೇಲೆ ನಾಳೆ ದಿವಸ ಮದುವೆ ಆದ್ಮೇಲೆ ನೆಮ್ಮದಿಯಾಗಿ ಇರ್ತಾರಾ ನೀವೇ ಹೇಳಿ ಪೂಜಾ ಈ ಮನೆ ಏನಾದರೂ ಮಾಡಿರಲಿ ಹೇಗಾದರೂ ಇರಲಿ ಅದಕ್ಕೋಸ್ಕರ ದುಃಖ ಪಡೋದು ಸರಿಯಲ್ಲ ಈ ನಿಶ್ಚಿತಾರ್ಥದ ಬಗ್ಗೆ ನನಗೆ ನಂಬಿಕೆ ಅನ್ನೋದಾಗಲಿ ವಿಶ್ವಾಸ ಅನ್ನೋದಾಗಲಿ ಇಲ್ಲ ಈಗಿರುವಾಗ ನಾನು ಏ ಕಮಿಟ್ ಆಗೋಕ್ಕಾಗುತ್ತೆ ಹೇಳಿ ಅದಕ್ಕೋಸ್ಕರ ಇರೋ ಸತ್ಯನ ಹೇಳಿದ್ದೀನಿ ಸಿದ್ಧಾರ್ಥ ಅವ್ರನ್ನ ಚೆನ್ನಾಗಿ ನೋಡ್ಕೋ ಅವರಂತೂ ನಿನ್ ಮಾತು ಬಿಟ್ರೆ ಬೇರೆ ಯಾರ ಮಾತು ಕೇಳಲ್ಲ ಐ ಮೀನ್ ಅವ್ರಿಗೆ ಏನ್ ಬೇಕು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು ಮತ್ತೆ ನೀನು ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋತಿ ಅಲ್ವಾ ಖುಷಿ ಪೂಜಾ ಮೇಡಮ್ ಅವರೇ ಇವತ್ತಲ್ಲ ನಾಳೆ ನೀನು ಅರ್ಥ ಮಾಡ್ಕೋತೀಯ ಬಿಡು ಆದರೆ ಊರ ಅರ್ಥ ಮಾಡ್ಕೋತಾರೋ ಹೇಗೋ ಗೊತ್ತಿಲ್ಲ ಪೂಜಾ ಜೊತೆ ಮಾತಾಡ್ ನೋಡು ಚಿನ್ನು ಈ ಮದುವೆ ಮುರಿದು ನಿನ್ ಜೀವನದಲ್ಲಿ ನಷ್ಟ ಆಗೋದಕ್ಕೆ ನಾನ್ ಬಿಡೋದಿಲ್ಲ ಹೋಗು ಈಗಲೇ ಹೋಗಿ ಪೂಜಾ ಸಿಂಧಿ ಹತ್ರ ಮಾತಾಡು ಅದ್ರ ಅವಶ್ಯಕತೆ ಇಲ್ಲ ಅಜ್ಜಿ ಇದು ನಾನು ಸಿದ್ಧಾರ್ಥ ಸೇರಿ ತಗೊಂಡಿರೋ ಡಿಸಿಷನ್ನು ನೀವು ಯಾಕೆ ಏನು ಅಂತ ಅವ್ರನ್ನ ಕೇಳಿ ಅವ್ರ ಮನಸ್ಸಿಗೆ ನೋವು ಮಾಡೋದು ಬೇಡ ಇಲ್ಲ ಪೂಜಾ ನಾನು ನಿನಗೆ ಹೋಗೋದಕ್ಕೆ ಬಿಡೋದಿಲ್ಲ ನೀವು ಯಾಕೆ ಇಬ್ರು ನನಗೆ ಏನಾಗಿದೆ ಅಂತ ಹೇಳ್ತಾ ಇಲ್ಲ ಓಕೆ ಅಕ್ಕ ಕೆಲವೊಂದಕ್ಕೆ ಕಾರಣ ಇರುತ್ತೆ
ಆದ್ರೆ ಹೇಳಕ್ಕಾಗಲ್ಲ ಅಷ್ಟೇ. ಹೇಳೋದ್ರಿಂದ ಏನು ಪ್ರಯೋಜನನೂ ಆಗಲ್ಲ. ಇದರಲ್ಲಿ ನಿಮ್ದು ಯಾರ್ದು ತಪ್ಪಿಲ್ಲ. ನೀವು ಯಾರು ಫೀಲ್ ಮಾಡೋದು ಬೇಡ. ನನ್ನ ಮದುವೆ ಆಗದೆ ಇದ್ರೆ ಏನಂತೆ? ನಾನು ಯಾವತ್ತಿಗೂ ನಿಮ್ಮ ಫ್ಯಾಮಿಲಿ ಅವಳೆ. ನಾನು ಎಲ್ಲೇ ಇರಲಿ ಹೇಗೆ ಇರಲಿ ನನ್ನ ಮನಸ್ಸಲ್ಲಿ ನೀವು ನನ್ನ ಫ್ಯಾಮಿಲಿ ಆಗಿ ಉಳಿದಿರ್ತೀರ. ಈ ಮಣ್ಣಿನ ನೀವೆಲ್ಲರೂ ಕೊಟ್ಟ ಪ್ರೀತಿನ ನಾನು ಯಾವತ್ತಿಗೂ ಮರೆಯಲ್ಲ. ಸುವರ್ಣ ಪ್ಲೀಸ್ ಅಕ್ಕ, ನನ್ನ ನಂಬಿ. ಅವ್ರ ಮನಸ್ಸಿಗೆ ನೋವು ಮಾಡೋದು ಬೇಡ. ನಿಮ್ಮ ಆಸೆ ಪ್ರಕಾರನೇ ಅವ್ರು ಖಂಡಿತ ಮದುವೆ ಆಗ್ತಾರೆ. ಪ್ಲೀಸ್, ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಅವ್ರು ಇಷ್ಟಪಟ್ಟಿದ್ದ ಹುಡುಗಿ ಜೊತೆನೇ ಮದುವೆ ಆಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಸಿದ್ಧಾಂತ, ನಾನು ಹೋಗ್ಬಿಟ್ಟು ಬರ್ತೀನಿ. ಓ, ಟ್ಯಾಕ್ಸಿ ಬಂದಿದೆ, ಹಾಗೆ ನಾನು ಹೊರಡೋ ಸಮಯನೂ ಬಂದಿದೆ. ನಾನು ಹೋಗ್ಬಿಟ್ಟು ಬರ್ತೀನಿ. ಸಾರಿ, ನಾನು ಹೋಗ್ತೀನಿ. ಪೂಜಾ, ಟ್ಯಾಕ್ಸಿ ಯಾಕೆ? ನಾನೇ ಡ್ರಾಪ್ ಮಾಡ್ತೇನೆ. ಬೇಡ ಸಿದ್ಧಾರ್ಥ್, ನಾನು ಟ್ಯಾಕ್ಸಿಲಿ ಹೋಗ್ತೀನಿ. ನೀವು ಆಲ್ರೆಡಿ ನನ್ನ ಡ್ರಾಪ್ ಮಾಡಾಯ್ತಲ್ಲ. ಸರಿ, miss you a lot.
I'm sorry, Pooja. It's okay, Siddharth. ನಿಮ್ಮ ಲೈಫಲ್ಲಿ ಬೇರೆ ಯಾರಾದರೂ ಬರ್ತಾರೆ, ಆದರೆ ಅವ್ರಿಗೆ ಮಾತ್ರ ಯಾವತ್ತೂ ಬೇಜಾರು ಮಾಡಬೇಡಿ ಪ್ಲೀಸ್. ಯಾಕಂದರೆ ಪ್ರೀತಿ ಅನ್ನೋದು ತುಂಬ ದೊಡ್ಡದು. ಐ ಆಮ್ ಶೋರ್ ಸಿದ್ಧಾರ್ಥ್, ನಾನು ಯಾವತ್ತೂ ನಿಮ್ಮ ಲೈಫಲ್ಲಿ ಮತ್ತೆ ಬರಲ್ಲ. I'm really sorry, Pooja. ಸುವರ್ಣ ಖುಷಿ, ನೀನು ಒಬ್ಬಾಕಿನಲ್ಲಿ ಬಿಟ್ಟು ಬಂದಿದ್ದು ನನ್ಗೆಷ್ಟು ಗಾಬರಿ ಆಗೈತೆ ಅನ್ನೋದು ನಿನಗೆ ಗೊತ್ತಾಯ್ತೇನ? ಅದು ಅಲ್ದ ಆ ಶಶಾಂಕ್ ಅವರು, ಅಕ್ಕ ಮತ್ತೊಂದ್ಸಲ ಅವ್ರ ಹೆಸರನ್ನ ನಮ್ಮ ಮುಂದೆ ಎತ್ತಬೇಡ್ರಿ. ಶಶಾಂಕ್ ಅವರು ನೀವು ಮದ್ವೆ ಆಗ್ತಿರೋ ಮನೆಯವ್ರ ವ್ಯಕ್ತಿ ಇರ್ಬೋದು, ಆದ್ರೆ ಅವ್ರು ನಮ್ಮ ಮನೆಗೆ ಸಂಬಂಧಪಟ್ಟಿರೋ ಯಾವ ವ್ಯಕ್ತಿನೂ ಅಲ್ಲ. ಶಾಂಕ್ ಅವ್ರನ್ನ ಮರೆತು ಅವ್ರ ಜೋಡಿ ಎಂಗೇಜ್ಮೆಂಟ್ ಆಗಿರೋದನ್ನ ಮರಿಬೇಕು ಅಂತ ತೀರ್ಮಾನ ಮಾಡಿದೀವಿ. ನಿಮ್ ಮತ್ ಮತ್ ಎದಕ್ಕೆ ನೆನ್ ಮಾಡ್ಲಿಕ್ಕೆ ಹತ್ತಿರಿ? ಶಶಾಂಕ್ ಅವರು ಅಕ್ಷರವ್ರ ಗಂಡ ಅಷ್ಟೇ, ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಖುಷಿ, ನಿನ್ ಮಾತು ಖರೆ ಐತಿ. ಮತ್ತ ಪೂಜಾ ಮೇಡಮ್ ಅವ್ರು ಏನಾದ್ರು ಹೇಳಿದ್ರೇನ? ಅಂದ್ರ ನಿಶ್ಚಿತಾರ್ಥ ಎದಕ್ ಬೇಡ ಅನ್ನೋದಾಗ್ಲಿ, ಅದ್ ಏನ್ ಸಮಸ್ಯೆ ಇದೆ ಅನ್ನೋದ್ ಗೊತ್ತಾಯ್ತೇನ? ಇಲ್ಲ ಅಕ್ಕ, ಹಿಂದೊಮ್ಮೆ ಹಿಂಗೆ ಪೂಜಾ ಮೇಡಮ್ ಅವರು ಸಿಟ್ ಮಾಡ್ಕೊಂಡು ಹೋಗಿದ್ರು. ಅವ್ರನ್ನ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡ್ ಬರ್ಲಿಕ್ಕಂತ ನಾನ ಹೋಗಿದ್ದೆ. ಆ ಕೂಡ ಅವ್ರು ನನ್ ಜೋಡಿ ಏನು ಹೇಳಿರ್ಲಿಲ್ಲ. ಆದ್ರ ಈಗ ಇದ್ದಕ್ಕಿದ್ದಂಗೆ ಎತ್ತ ಹಿಂಗ್ ಮಾಡಿದ್ರು ಅಂತ ನನಗೆ ತಿಳಿವಂದು. ಅವ್ರು ನನ್ನ ಮಾತು ಕೇಳಲಿಕ್ಕೂ ತಯಾರಿರಲಿಲ್ಲ. ಅವ್ರು ನನ್ನ ಜೋಡಿ ಯಾವ ವಿಚಾರನೂ ಹೇಳಲೇ ಇಲ್ಲ. ಅವ್ರು ಹೇಳದೆ ಇರೋದ್ರಾಗೂ ತುಂಬ ಅರ್ಥ ಆಯ್ತು ಖುಷಿ. ಅವ್ರು ನಿಶ್ಚಿತಾರ್ಥದ ಬಗ್ಗೆ ಇಷ್ಟೊಂದು ಕನಸಿಟ್ಕೊಂಡು ಅದಕ್ಕೋಸ್ಕರ ಇಷ್ಟೊಂದು ಓಡಾಡ್ತಾ ಇದ್ದಾಗ ಒಂದೇ ಸತಿ ನಿಶ್ಚಿತಾರ್ಥ ಮುರಿದು ಬಿತ್ತು ಅಂದ್ರೆ ಎಷ್ಟು ನೋವಾಗಿರ್ಬೇಕಲ್ಲ ಅವ್ರಿಗೆ. ಸಿದ್ಧಾರ್ಥ ಅವರು ಮತ್ತೆ ಪೂಜಾ ಮೇಡಮ್ ಅವ್ರ ಮಧ್ಯ ಅದ್ ಏನ್ ಸಮಸ್ಯೆ ಆಗೈತಿ ಅನ್ನೋದು ಅರ್ಥ ಆಗ್ತಿಲ್ಲ. ಅಂತದ್ರಾಗ ಆ ವಿಚಾರ ತಿಳ್ಕೊಳ್ಳೋದು ಬಹಳ ಕಷ್ಟ ಐತೆ. ಹೌದಕ್ಕ, ಆದ್ರೂ ದುರ್ಗಾದೇವಿ ಆಶೀರ್ವಾದ ಪೂಜಾ ಮೇಡಮ್ ಅವ್ರ ಮೇಲೆ ಸದಾ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ. ಎದಕ್ಕಂದ್ರ ಪೂಜಾ ಮೇಡಮ್ ಅವ್ರ ಮನ್ಸು ಮಗು ಇದ್ದಂಗ, ಅವ್ರು ಯಾವತ್ತೂ ಯಾರಿಗೂ ಕೆಟ್ಟದಾಗ್ಲಿ ಅಂತ ಬಯಸ್ಲೇ ಇಲ್ಲ. ಅದ್ ನನಗೂ ತಿಳ್ದೈತಿ ಖುಷಿ, ಆದ್ರ ನಾವ್ ತಾನೆ ಏನ್ ಮಾಡಕ್ಕಾಗ್ತೈತಿ ಹೇಳು. ನೋಡು, ಪೂಜಾ ಮೇಡಮ್ ಅವ್ರ ಒಳ್ಳೆ ಮನ್ಸಿಗ ಚಲೋ ಹುಡುಗಾನೆ ಸಿಗ್ತಾನೆ ಬಿಡು. ಅವನ ಜೋಡಿ ಅವ್ರು ಬಹಳ ಖುಷಿಯಾಗಿರ್ತಾರ. ಆದ್ರ ಸಿದ್ಧಾರ್ಥ ಅವರು, ಅವರು ಮನುಷ್ಯರಲ್ಲ ರಾಕ್ಷಸರದಾರ. ಅಂತ ರಾಕ್ಷಸರಿಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅನ್ನೋ ಮಾತು ಖರೇನ ಸುಳ್ಳಿದಾಗೈತಿ. ಅಕ್ಕ, ಈಗ ಅವ್ರ ಹೆಸರು ಹೇಳಿಕ್ಕೂ ನನ್ಗೆ ಇಷ್ಟ ಇಲ್ರಿ. ನೀನ್ ಮತ್ ಮತ್ ಅವನ ಹೆಸರು ತಗೊಂಡ್ ನನ್ ಕೂಡ ಮಾತಾಡ್ಬೇಡ. ಆ ಲಾರ್ಡ್ ಗವರ್ನರ್ಗೆ ಯಾರ ಜೋಡಿ ಹೆಂಗ್ ಮಾತಾಡ್ಬೇಕಂತಾನು ಗೊತ್ತಿಲ್ಲ. ಇನ್ ಬೇರೆ ವಿಶ್ವಾಸ ಉಳಿಸ್ಕೊಳ್ಳೋದಕ್ಕೂ ಬರಲ್ಲ. ಇನ್ ಪ್ರೀತಿಗಂತೂ ಅವ ಲಾಯಕ್ ಆದೋನೇ ಅಲ್ಲ. ಇನ್ನೊಂದ್ಸರಿ ಅವನ ಬಗ್ಗೆ ನನ್ ಜೋಡಿ ಮಾತಾಡ್ಬೇಡ. ಇದಕ್ಕೇನ್ ಕಡಿಮೆ ಇಲ್ಲ ಖುಷಿ ನೀನು. ಓ, ಬಿಟ್ಟು ಬಂದೈತಾ?
ಜೊತೆಗ್ ಬರ್ಲಿಕ್ಕೆ ಬೇಕ್ ಬಿಡು. ಯದುಕಂದ್ರ ನಾವ್ ಮಾತಾಡ್ತಿರೋದು ನೀವ್ ಮದ್ವೆ ಆಗ್ಬೇಕಾಗಿರೋ ಭಾವಿ ಪತಿರಾಯನಣ್ಣ ಕಪಿರಾಯನ್ ಬಗ್ಗೆ ಅಲ್ವಾ? ಖುಷಿ ಏನ್ ಖುಷಿ, ಆ ಲಾರ್ಡ್ ಗವರ್ನರ್ ಕಪಿರಾಯನೇ ನೋಡ್ ಖುಷಿ. ಏನೀಗ ಕಪಿರಾಯ